ರೆಬಲ್ ರೇಣುಕಾಚಾರ್ಯ ಅವರು ಈಗ ಬಿ ಎಸ್ ಯಡಿಯೂರಪ್ಪ ಅವರನ್ನು ಮೀಟ್ ಆಗಿ ತಮ್ಮ ಅಳಲನ್ನು ತೋಡಿಕೊಂಡು ಬಹಿರಂಗ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟು ಈಗ ಬಂದಿದ್ದಾರೆ. ಈಗ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ರಿ, ಮತ್ತೊಂದು ಕಡೆ ಪಕ್ಷ ನಿಮಗೆ ನೋಟಿಸ್ ಕೊಟ್ಟಿತ್ತು, ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ. ನೀವು ದೆಹಲಿಗೆ ಹೋಗ್ತಾರೆ ಅಂತ ಸುದ್ದಿ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಹೋರಾಟದ ಪ್ರತಿಫಲ, ಪಾದಯಾತ್ರೆಗಳ ಪ್ರತಿಫಲ, ನೂರಾರು ಅಲ್ಲ ಸಾವಿರಾರು ಕೇಸ್ಗಳು, ಅದರ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಅಗ್ರಮಾನ್ಯ ಒಬ್ಬ ನಾಯಕ. ಅಂಥವ್ರ ಎರಡು ಬಾರಿ ಷಡ್ಯಂತ್ರ ಮುಖ್ಯಮಂತ್ರಿ 2013ರಲ್ಲಿ ಇಳಿಸಿದರು, 2010ರಲ್ಲಿ 2012ರಲ್ಲಿ. ಆ ಸಂದರ್ಭದಲ್ಲೂ ಸಹ 2013ರಲ್ಲಿ ಬಿಜೆಪಿ ಹೀನಾಯ ಸ್ಥಿತಿ ತಲುಪಿತು. 2019ರಲ್ಲಿ ಜೆಡಿಎಸ್ಸಿನ ಕಾಂಗ್ರೆಸ್ಸಿನ ಕೆಲವು ಶಾಸಕರು ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನವರ ನೇತೃತ್ವ ಯಡಿಯೂರಪ್ಪನವ್ರನ್ನ ಮೋದಿಯವ್ರನ್ನ ನೋಡಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾದರು. ಅವರೆಲ್ಲರನ್ನೂ ಮತ್ತೆ ವಿಧಾನಸಭೆಗೆ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರ ಪಾತ್ರ ಬಹಳ ಪ್ರಮುಖವಾಗಿದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿಂದ ಒಂದು ದಿವಸ ಸ್ವತಂತ್ರವಾಗಿ ಅಧಿಕಾರ ಮಾಡಿಕೊಳ್ಳುವ ಒಬ್ಬ ದೊಡ್ಡ ನಾಯಕ, ಅಂಥವರ ವಿರುದ್ಧವಾಗಿ ಮಾತಾಡಿದರೆ ಶಿಸ್ತು ಕ್ರಮ ಇಲ್ಲ, ನೋಟಿಸ್ ಇಲ್ಲ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದರೆ ರಾಜಮರ್ಯಾದೆ ಅವರಿಗೆ ಸತ್ಕಾರಗಳು. ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದರೆ ನೋಟಿಸ್ ಕೊಡ್ತಾರಂತ ನಾನು ಕಳೆದ 4-5 ದಿವಸಗಳಿಂದ ಹೊನ್ನಾಳಿಯಲ್ಲಿ ಹೇಳಿದ್ದೆ, ಅದು ಸತ್ಯ ಆಯಿತು. ಯಡಿಯೂರಪ್ಪ ನಮ್ಮ ನಾಯಕರು, ಅವ್ರ ಮಾತಿಗೆ ಗೌರವ ಕೊಡ್ತೀನಿ. ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಕೆಲವರು ಯಡಿಯೂರಪ್ಪನವರ ರೇಣುಕಾಚಾರ್ಯ ಹೆಗಲ ಮೇಲೆ ಬಂದೂಕು ಇಟ್ಬಿಡ್ತಾರೆ, ಯಡಿಯೂರಪ್ಪನವರು ಕೀಳುಮಟ್ಟದ ರಾಜಕಾರಣ ಮಾಡಲ್ಲ, ಯಾವತ್ತೂ ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಮಾತಾಡಬಾರ್ದು ಹೇಳ್ತಕ್ಕಂಥವ್ರು ನಮ್ಮ ನಾಯಕರು. ಸಂಘ ಪರಿವಾರದ ಹಿನ್ನೆಲೆ ಇದೆ ಯಡಿಯೂರಪ್ಪನವರಿಗೆ. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪನವರಂದು, ಅವ್ರ ಜೊತೆಗೆ ಅನಂತಕುಮಾರ್, ಈಗಿರ್ತಕ್ಕಂಥವ್ರು ಯಾರು ಬಿಜೆಪಿ ಕಟ್ಟಿಲ್ಲ. ಯಾವ ಅಂದು ಹೇಳ್ತೀನಿ, ಇಂದು ಹೇಳ್ತೀನಿ, ಯಡಿಯೂರಪ್ಪನವರಿಗೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಆದರೂ ಕೂಡ ರೇಣುಕಾಚಾರ್ಯ ಅವರ ಅಸಮಾಧಾನ ಕಿಚ್ಚು ಆರಿರುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪ್ರಶ್ನಾತೀತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಬಿಜೆಪಿಯಲ್ಲಿ ಒಂದಿಷ್ಟು ಕಾಲೆಳೆಯುವಂತಹ ಕೆಲಸ ಹಿಂದೆ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು.